ನಾಗಮಂಗಲಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದರು. ಕುಮಾರಸ್ವಾಮಿಯ ಮುಂದೆ ಈ ಸಂದರ್ಭದಲ್ಲಿ ಮಹಿಳೆಯರು ಕಣ್ಣೀರು ಹಾಕಿದರು. ಬಂಧನಕ್ಕೆ ಒಳಗಾದ ಕುಟುಂಬಸ್ಥರು ಕುಮಾರಸ್ವಾಮಿಯವರನ್ನ ಭೇಟಿಯಾದರು. ಅಮಾಯಕರನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ವಿಡಿಯೋದಲ್ಲಿ ಇಲ್ಲ ಅಂತಂದ್ರೆ ವಾಪಸ್ ಕಳುಹಿಸ್ತೇನೆ ಅಂತಲೂ ಕೂಡ ಭರವಸೆ ಕೊಟ್ಟಿದ್ರು. ಈಗ ಜೈಲಿಗೆ ಕಳುಹಿಸಿ ದೌರ್ಜನ್ಯ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ತಪ್ಪೇ ಮಾಡದ ನಮ್ಮವರನ್ನ ರಾತ್ರೋರಾತ್ರಿ ಮನೆಗೆ ಬಂದು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ 24 ಗಂಟೆ ಆಯಿತು, ಇನ್ನೂ ಕೂಡ ಅವರನ್ನ ರಿಲೀಸ್ ಮಾಡಿಲ್ಲ. ನಮ್ಮ ಮಕ್ಕಳ ಭವಿಷ್ಯದ ಚಿಂತೆ ನಮ್ಮನ್ನ ಕಾಡ್ತಾ ಇದೆ ಅಂತ ಕಣ್ಣೀರು ಹಾಕಿದ್ದಾರೆ. ಆರೂವರೆಯಿಂದ ರಾತ್ರಿ 11 ಗಂಟೆ ಮನೇಲಿ ಅವನೇ. ಸಿ ಸಿ ಟಿ ವಿ ಫುಟೇಜ್ ಇದೆ, ಎಲ್ಲ ಇದೆ. ಅವನ ಯಾವ್ದು ಅವನ್ನ ಅರೆಸ್ಟ್ ಮಾಡಿ ಕಳಿಸ್ತಾರೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.